Hello everyone, welcome to Daily Current Events. 26th of February 2018 ಅತ್ಯಂತ ಪ್ರಮುಖ ಪ್ರಚಲಿತ ಘಟನೆಗಳ ಬಗ್ಗೆ ನಾವು ಇವತ್ತು ನೋಡೋಣ. ಫಸ್ಟ್ ಟಾಪಿಕ್ ಹೆದ್ದಾರಿ ಪಕ್ಕ ಮದ್ಯ ನಿಷೇಧ. ಇದಕ್ಕೆ ಸಂಬಂಧಪಟ್ಟಂತೆ ಏನು ಸುಪ್ರೀಂ ಕೋರ್ಟ್ ಆದೇಶವನ್ನು ನೀಡಿತ್ತು ಕಳೆದ 2016ರಲ್ಲಿ. 2017ರ ಏಪ್ರಿಲ್ 1ರಿಂದ ಆ ಹೆದ್ದಾರಿ ಪಕ್ಕದಲ್ಲಿ 500 ಮೀಟರ್ ಅಂತರದ ಒಳಗಡೆ ಇರತಕ್ಕಂತಹ ಮದ್ಯದ ಅಂಗಡಿಗಳ ಲೈಸೆನ್ಸನ್ನು ಸಹಿತ ಏನು ಕ್ಯಾನ್ಸಲ್ ಮಾಡಿ ರದ್ದುಗೊಳಿಸಿ ಒಂದು ಆದೇಶವನ್ನು ನೀಡಿತ್ತು. ಪ್ರಸ್ತುತ ಈ ಸ್ಥಳೀಯ ಸ್ವಯಂ ಆಡಳಿತ ಮಂಡಳಿಗಳೇನಿರ್ತವೆ ಮತ್ತು ಪುರಸಭೆಗಳೇನಿರ್ತವೆ ಅವುಗಳ ಏನು ವ್ಯಾಪ್ತಿಯಲ್ಲಿರ್ತಕ್ಕಂತಹ ಸಮೀಪದಲ್ಲಿರ್ತಕ್ಕಂತಹ ಪ್ರದೇಶಗಳಲ್ಲಿ ಈ ಹೆದ್ದಾರಿಗಳ ಏನಿರ್ತವೆ ಅವುಗಳ ಪಕ್ಕ ಮದ್ಯದ ಅಂಗಡಿಗಳನ್ನು ನಿಷೇಧ ಮಾಡಬೇಕು ಅಥವಾ ಬೇಡವೋ ಅನ್ನೋದ್ರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಏನು ಅಂತಿಮ ವಿವೇಚನಾ ಅಧಿಕಾರವನ್ನು ನೀಡಿ ಒಂದು ಆದೇಶವನ್ನು ಸುಪ್ರೀಂ ಕೋರ್ಟ್ ಹೊರಡಿಸಿರ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಟಾಪಿಕ್ ಶ್ರಮ ಪ್ರಶಸ್ತಿಯನ್ನು 1985ರಿಂದ ಏನು ನೀಡ್ತಾ ಬಂದಿದೆ ಭಾರತ ಸರ್ಕಾರ. 1947ರಲ್ಲಿ ಕೈಗಾರಿಕಾ ವಿವಾದ ಕಾಯ್ದೆ ಏನಿದೆ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್, ಅದರಲ್ಲಿ ಈ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರನ್ನು ಏನು ಅವರ ಕೊಡುಗೆಗಳನ್ನು ಗುರುತಿಸ್ತಕ್ಕಂಥದ್ದು ಮತ್ತು ಅವರ ಕಾರ್ಯಕ್ಷಮತೆಯನ್ನು ಮತ್ತಷ್ಟು ಹೆಚ್ಚಿಸ್ತಕ್ಕಂತಹ ಒಂದು ಪ್ರೋತ್ಸಾಹ ಕ್ರಮಗಳನ್ನು ಕೈಗೊಳ್ಳಲಿಕ್ಕೆ ಏನಾದರೂ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಶ್ರಮ ಪ್ರಶಸ್ತಿಗಳನ್ನು 1985ರಿಂದ ನೀಡ್ತಾ ಬರಲಾಗ್ತಾ ಇದೆ. ಭಾರತ ಸರ್ಕಾರ ಈ ಒಂದು ಪ್ರಶಸ್ತಿಗಳನ್ನು ನೀಡುತ್ತಾ ಇನ್ನು ಇದರಲ್ಲಿ ಒಟ್ಟು 4 ರೀತಿಯಾಗಿರ್ತಕ್ಕಂತಹ ಪ್ರಶಸ್ತಿಗಳಿದಾವೆ. ಮೊದಲನೇದ್ದು ಶ್ರಮ ರತ್ನ ಅಂತೇಳಿ, ಇದು 2 ಲಕ್ಷ ರೂಪಾಯಿ ಪ್ಲಸ್ ಏನು ಪ್ರಶಸ್ತಿ ಪತ್ರ ಇರುತ್ತೆ. ಜೊತೆಗೆ ಶ್ರಮಭೂಷಣ ಅಂತಂದು ಇದಕ್ಕೆ 1 ಲಕ್ಷ ರೂಪಾಯಿ ಮತ್ತು ಪ್ರಶಸ್ತಿ ನೀಡಲಾಗುತ್ತೆ. ನೆಕ್ಸ್ಟ್ ಶ್ರಮವೀರ ಅಥವಾ ಶ್ರಮ ವೀರಂಗನ ಅಂತಕ್ಕಂಥದ್ದು, ಇದಕ್ಕೆ 60,000 ರೂಪಾಯಿ ಪ್ಲಸ್ ಪ್ರಶಸ್ತಿ ಪ್ರದಾನ ಮಾಡ್ತಾರೆ ಪ್ರಶಸ್ತಿ ಪತ್ರವನ್ನು. ನೆಕ್ಸ್ಟ್ ಶ್ರಮದೇವಿ ಅಥವಾ ಶ್ರಮಶ್ರೀ RS ಅಂತಂದು, ಇದಕ್ಕೆ 40,000 ರೂಪಾಯಿ ಮಾತ್ರ ಜೊತೆಗೆ ಪ್ರಶಸ್ತಿ ಪತ್ರವನ್ನು ನೀಡಲಾಗುತ್ತೆ. ಓಕೆ, ಒಟ್ಟು ಶ್ರಮರತ್ನ, ಶ್ರಮಭೂಷಣ, ಶ್ರಮವೀರ, ಶ್ರಮದೇವಿ, ಒಟ್ಟು 4 ರೀತಿಯಾಗಿರ್ತಕ್ಕಂತಹ ವಿಭಾಗಗಳಲ್ಲಿ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗುತ್ತೆ. ಪ್ರಸ್ತುತ 338 ಕಾರ್ಮಿಕರಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಿಕ್ಕೆ ಏನು ಕಾರ್ಮಿಕರ ವಿಶಿಷ್ಟ ಪ್ರದರ್ಶನಗಳು, ನವೀನ ಸಾಮರ್ಥ್ಯ, ಉತ್ಪಾದನಾ ಕ್ಷೇತ್ರಗಳಲ್ಲಿ ಅತ್ಯುತ್ತಮ ಕೊಡುಗೆ ನೀಡಿರ್ತಕ್ಕಂತಹ ಕಾರಣ ಮತ್ತು ಅಸಾಧಾರಣ ಧೈರ್ಯ ಮತ್ತು ಮನಸ್ಸಿನ ಉಪಸ್ಥಿತಿ ಅಂದರೆ ಪ್ರೆಸೆನ್ಸ್ ಆಫ್ ಮೈಂಡಿಂದ ಕೆಲಸ ಮಾಡಿರ್ತಾರಲ್ಲ ಅಂತಹ ಏನು ಕಾರ್ಮಿಕರನ್ನು ಗುರುತಿಸಿ ಈ ಒಂದು ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಓಕೆ, ನೆಕ್ಸ್ಟ್ ಟಾಪಿಕ್ ಕಾಮನ್ವೆಲ್ತ್ ಶಿಕ್ಷಣ ಮಂತ್ರಿಗಳ 20ನೇ ಕಾನ್ಫರೆನ್ಸ್. ಈ 20ನೇ ಕಾನ್ಫರೆನ್ಸ್ ಫಿಜಿಯಲ್ಲಿ ನಡೀತಿದೆ. 19ನೇದ್ದು ಬಹಮಾಸ್ನಲ್ಲಿ ನಡೆದಿರ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ 2021ರಲ್ಲಿ ನಡೆಯುವಂತಹ 21ನೇ ಏನು ಕಾನ್ಫರೆನ್ಸ್ ಈ ಒಂದು ಕೀನ್ಯಾದಲ್ಲಿ ನಡೀತಕ್ಕಂಥದ್ದು. ಈ ಪ್ರಸ್ತುತ 20ನೇ ಕಾನ್ಫರೆನ್ಸ್ ಫಿಜಿಯಲ್ಲಿ ನಡೀತಾ ಇದೆ. ಈ ಒಂದು ಕಾಮನ್ವೆಲ್ತ್ ಶಿಕ್ಷಣ ಮಂತ್ರಿಗಳ ಸಮಾವೇಶ, ಉನ್ನತ ಮಟ್ಟದ ಸಭೆ, ಇಲ್ಲಿ ಶಿಕ್ಷಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಪ್ರಮುಖ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತೆ. ಈ ಕಾಮನ್ವೆಲ್ತ್ ರಾಷ್ಟ್ರಗಳು ಒಟ್ಟು 52 ಏನು ರಾಷ್ಟ್ರಗಳಿದ್ದಾವೆ, ಆ ರಾಷ್ಟ್ರಗಳ ಶಿಕ್ಷಣ ಮಂತ್ರಿಗಳು ಒಟ್ಟಿಗೆ ಸೇರಿ ಈ ಒಂದು ಶಿಕ್ಷಣದ ಬಗ್ಗೆ ಏನು ಚರ್ಚೆ ಮಾಡಲಿಕ್ಕೆ ಒಂದು ಫೋರಂ ಇದಾಗಿರುತ್ತೆ. ಸೊ ಓಕೆ, ನೆಕ್ಸ್ಟ್ ಇದರ ಥೀಮ್ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ ಸಮರ್ಥನೀಯತೆ ಮತ್ತು ಸ್ಥಿತಿಸ್ಥಾಪಕತ್ವ, ಇದನ್ನು ನಾವು ಶಿಕ್ಷಣದ ಮೂಲಕ ತಲುಪಿಸಬಹುದೇ ಅಂತಕ್ಕಂಥದ್ದು, ಅಂದರೆ ಡೆಲಿವರ್ ಕ್ಯಾನ್ ಎಜುಕೇಷನ್ ಡೆಲಿವರ್ ಅಂತಕ್ಕಂಥದ್ದು ಈ ಒಂದು ಕಾನ್ಫರೆನ್ಸ್ನ ಥೀಮ್ ಆಗಿತ್ತು. ಇನ್ನು ಕಾಮನ್ವೆಲ್ತ್ ಕಂಟ್ರಿಗಳ ಬಗ್ಗೆ ನಾವು ನೋಡೋದಾದ್ರೆ 52 ರಾಷ್ಟ್ರಗಳಿದ್ದಾವೆ. ಈ ಬ್ರಿಟಿಷರಿಂದ ಆಳ್ವಿಕೆಗೆ ಒಳಪಟ್ಟಿರ್ತಕ್ಕಂತಹ ರಾಷ್ಟ್ರಗಳನ್ನು ಏನಂತ ಹೇಳ್ತೀವಿ, ಕಾಮನ್ವೆಲ್ತ್ ನೇಷನ್ಸ್ ಅಂತ ಹೇಳ್ತೀವಿ. ಇನ್ನು ಕಾಮನ್ವೆಲ್ತ್ ಶಿಕ್ಷಣ ಮಂತ್ರಿಗಳ ಕಾನ್ಫರೆನ್ಸ್ ಬಗ್ಗೆ ನೋಡೋದಾದ್ರೆ ನಾವು ಇದು 1959ರಿಂದ ಈ ಒಂದು ಸಮ್ಮೇಳನ ನಡೀತಿರ್ತಕ್ಕಂಥದ್ದು. ಪ್ರತಿ 3 ವರ್ಷಗಳಿಗೊಮ್ಮೆ ಈ ಒಂದು ಸಭೆ ನಡೆಯುತ್ತೆ. ಈಗ ಪ್ರಸ್ತುತ 2018ರಲ್ಲಿ ಫಿಜಿಯಲ್ಲಿ ನಡೀತಿರ್ತಕ್ಕಂಥದ್ದು. ಮುಂದಿನ ಸಾರಿ ಇದು ಬಹಮಾಸ್ನ ಏನು ಕೀನ್ಯಾದಲ್ಲಿ 2021ರಲ್ಲಿ ನಡೆಯಲಿದೆ. ಓಕೆ, ಇಷ್ಟು ಈ ಕಾಮನ್ವೆಲ್ತ್ ಕಾನ್ಫರೆನ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ನೆಕ್ಸ್ಟ್ ಟಾಪಿಕ್ ಮಿಲನ್ 2018. ಇದು ಒಂದು ಬಹುರಾಷ್ಟ್ರೀಯ ಮೆಗಾ ಇವೆಂಟ್. ಇದು ಅಂಡಮಾನ್ ಮತ್ತು ನಿಕೋಬಾರ್ ಕಮ್ಯಾಂಡ್ ಏನಿದೆ ಆ ಕಮ್ಯಾಂಡ್
ಈ ಒಂದು ಇವೆಂಟನ್ನು ಕಂಡಕ್ಟ್ ಮಾಡುತ್ತಾ. ಇನ್ನು ಇದರ ಥೀಮು ಸಮುದ್ರದಾದ್ಯಂತ ಸ್ನೇಹ, ಏನು ಫ್ರೆಂಡ್ಶಿಪ್ ಅಕ್ರಾಸ್ ಸೀಸ್ ಅಂತಕ್ಕಂತಹ ಒಂದು ಥೀಮ್ನ ಇಟ್ಕೊಂಡು 2018 ಈ ಒಂದು ಇವೆಂಟನ್ನು ಕಂಡಕ್ಟ್ ಮಾಡಿತ್ತು. ಏನಿದು ಮಿಲನ್ 2018 ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, ಅಂಡಮಾನ್ ಮತ್ತು ನಿಕೋಬಾರ್ ಕಮಾಂಡ್ ಏನಿದೆ ಅದರ ಆಳ್ವಿಕೆಯಡಿಯಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಭಾರತೀಯ ನೌಕಾಪಡೆಯಿಂದ ದ್ವೈವಾರ್ಷಿಕವಾಗಿ ನಡೀತಕ್ಕಂತಹ ಒಂದು ಕಡಲ ತೀರದ ನೌಕಾಪಡೆಗಳ ಒಂದು ಏನಿದು ಇವೆಂಟ್ ಅಂತ ಹೇಳ್ತೀವಿ. ಓಕೆ, ಇನ್ನು 2018 ಇದರದ ಮುಖ್ಯ ಗುರಿ ಏನಾಗಿತ್ತು ಅಂದ್ರೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿರ್ತಕ್ಕಂತಹ ಪ್ರಾಚೀನ ಮತ್ತು ನೈಸರ್ಗಿಕ ಸೌಂದರ್ಯವನ್ನು ವಿದೇಶಿ ಪ್ರವಾಸಿಗರಿಗೆ ತೋರಿಸ್ಬೇಕು ಅಂತಕ್ಕಂಥದ್ದು ಇದರ ಒಂದು ಉದ್ದೇಶ ಆಗಿತ್ತು. ಇನ್ನು ನೆಕ್ಸ್ಟ್ ಟಾಪಿಕ್, ಸಮರ್ಥನೀಯ ಜೈವಿಕ ಇಂಧನಗಳ ಮೇಲೆ ಅಂತಾರಾಷ್ಟ್ರೀಯ ಸಮಾವೇಶ, ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಬಯೋಫ್ಯೂಯಲ್ 2018. ಇಲ್ಲಿ ಈ ಒಂದು ಘಟನೆ, ಈ ಒಂದು ಸಮಾವೇಶವನ್ನು ಯಾವ ರೀತಿಯಾಗಿ ಏನು ನಡೆಸಿದ್ರು ಅನ್ನೋದ್ರ ಬಗ್ಗೆ ನಾವು ನೋಡೋದಾದ್ರೆ, 2 ಈ ಒಂದು ಕಾನ್ಫರೆನ್ಸ್ ನಡೀತು. ಮಿಷನ್ ಇನ್ನೋವೇಷನ್ ಅಂತಕ್ಕಂಥದ್ದು ಜೊತೆಗೆ ಬಯೋ ಫ್ಯೂಚರ್ ಪ್ಲಾಟ್ಫಾರ್ಮ್ ಏನಿದೆ ಅವು ಎರಡರ ಪರವಾಗಿ ಏನು ಜೈವಿಕ ತಂತ್ರಜ್ಞಾನ ಇಲಾಖೆ ಏನಿದೆ ಭಾರತ ಸರ್ಕಾರದ್ದು ಅದು ನವದೆಹಲಿಯಲ್ಲಿ ಈ ಒಂದು ಕಾನ್ಫರೆನ್ಸ್ ಸಮಾವೇಶವನ್ನು ಏನು ಆಯೋಜಿಸಿತ್ತು. ಓಕೆ, ಈ ಮಿಷನ್ ಇನ್ನೋವೇಷನ್ ಮತ್ತು ಬಯೋ ಫ್ಯೂಚರ್ ಪ್ಲಾಟ್ಫಾರ್ಮ್ ಬಗ್ಗೆ ನಾವು ನೋಡೋದಾದ್ರೆ, ಮಿಷನ್ ಇನ್ನೋವೇಷನ್ ಅಂದರೆ ಒಟ್ಟು 22 ರಾಷ್ಟ್ರಗಳು ಈ ಒಂದು ಉಪಕ್ರಮವನ್ನು ಮಾಡಿಕೊಂಡಿರ್ತಕ್ಕಂಥದ್ದು. ಈ ಯುರೋಪಿಯನ್ ಯೂನಿಯನ್ ಸೇರಿದಂತೆ ಒಟ್ಟು 22 ರಾಷ್ಟ್ರಗಳು ಈ ಬಯೋಫ್ಯೂಯಲನ್ನು ಹೆಚ್ಚು ಬಳಸಬೇಕು, ಅದನ್ನು ನಾವು ಕ್ಲೀನ್ ಎನರ್ಜಿ ಅಂದ್ರೆ ಉತ್ತಮ ಎನರ್ಜಿ ಇಂಧನವನ್ನು ಬಳಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಉಪಕ್ರಮ ಇನಿಷಿಯೇಟಿವ್ ಅನ್ನು ಸ್ಟಾರ್ಟ್ ಮಾಡಿರ್ತಕ್ಕಂಥದ್ದು ಅದನ್ನು ಮಿಷನ್ ಇನ್ನೋವೇಷನ್ ಅಂತಂದು ಹೇಳ್ತೀವಿ. ಓಕೆ, ನೆಕ್ಸ್ಟ್ ಒನ್ ಬಯೋ ಫ್ಯೂಚರ್ ಪ್ಲಾಟ್ಫಾರ್ಮ್. ಇದ್ರ ಬಗ್ಗೆ ನಾವು ನೋಡೋದಾದ್ರೆ, ಇದು ಮಿಷನ್ ಇನ್ನೋವೇಷನ್ ಏನಿದೆ ಅದಕ್ಕೊಂದು ಪ್ಲಾಟ್ಫಾರ್ಮ್, ಒಂದು ವೇದಿಕೆಯನ್ನು ಸಿದ್ಧಪಡಿಸ್ತಕ್ಕಂಥದ್ದು ಬಯೋ ಫ್ಯೂಚರ್ಸ್ ಪ್ಲಾಟ್ಫಾರ್ಮ್. ಇಲ್ಲಿ ಪ್ರಮುಖ ದೇಶಗಳ ಸಂಘ ಸಂಸ್ಥೆಗಳಾಗಿರಲಿ, ಶಿಕ್ಷಣ ಸಂಸ್ಥೆಗಳಾಗಿರಲಿ, ಖಾಸಗಿ ಅಥವಾ ಏನು ಸಾರ್ವಜನಿಕ ಸಂಸ್ಥೆಗಳಾಗಿರಲಿ, ಅವುಗಳ ನಡುವೆ ಒಂದು ಸಹಯೋಗಕ್ಕಾಗಿ, ಅವುಗಳ ನಡುವೆ ಒಂದು ಸಂಭಾಷಣೆಗಾಗಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡ್ತಕ್ಕಂಥದ್ದು ಬಯೋ ಫ್ಯೂಚರ್ಸ್ ಪ್ಲಾಟ್ಫಾರ್ಮ್. ಓಕೆ, ಮಿಷನ್ ಇನ್ನೋವೇಷನಲ್ಲಿ 22 ರಾಷ್ಟ್ರಗಳೇನಿದ್ದವು ಆ ರಾಷ್ಟ್ರಗಳು ಈ ಕ್ಲೀನ್ ಎನರ್ಜಿಯ ಒಂದು ಸಂಶೋಧನೆಯಲ್ಲಿ ಮತ್ತು ಅವುಗಳ ಅಭಿವೃದ್ಧಿಯಲ್ಲಿ ಒಂದು ಹೂಡಿಕೆಯನ್ನು ದುಪ್ಪಟ್ಟು ಮಾಡಬೇಕು ಅಂತಕ್ಕಂಥದ್ದು ಮಿಷನ್ ಇನ್ನೋವೇಷನ್. ಅದಕ್ಕೊಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಕ್ಕಂತಹ ಸಂಸ್ಥೆ ಬಯೋ ಫ್ಯೂಚರ್ಸ್ ಪ್ಲಾಟ್ಫಾರ್ಮ್. ಇವೆರಡರ ಪರವಾಗಿ 2018 ನಡೆದಿರತಕ್ಕಂತಹ ಸಮರ್ಥನೀಯ ಜೈವಿಕ ಇಂಧನಗಳ ಮೇಲೆ ಏನು ಅಂತಾರಾಷ್ಟ್ರೀಯ ಸಮಾವೇಶವನ್ನು ಭಾರತದ ಜೈವಿಕ ತಂತ್ರಜ್ಞಾನ ಇಲಾಖೆ ಏನಿದೆ ಆ ಒಂದು ಇಲಾಖೆ ನವದೆಹಲಿಯಲ್ಲಿ ಆಯೋಜನೆ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟ್ ಟಾಪಿಕ್, ರುಸ್ತುಂ 2. ಈ ಒಂದು ಡ್ರೋನ್ ಪರೀಕ್ಷೆಯನ್ನು ಇನ್ನು DRDO ಇತ್ತೀಚೆಗೆ ಯಶಸ್ವಿಯಾಗಿ ಪೂರ್ಣಗೊಳಿಸಿತು. ಇನ್ನು ರುಸ್ತುಂ 2 ಬಗ್ಗೆ ನೋಡೋದಾದ್ರೆ, ನಾವು ರುಸ್ತುಂ ಐ, ರುಸ್ತುಂ ಎಚ್, ರುಸ್ತುಂ ಸಿ ಏನಿದಾವು ಅವುಗಳ ಒಂದು ಸಾಲಿನಲ್ಲಿಯೇ ಬರ್ತಕ್ಕಂತಹ ಮಾನವರಹಿತ ಏನು ಏರಿಯಲ್ ವೆಹಿಕಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ರುಸ್ತುಂ 2 ಬಗ್ಗೆ ನಾವು ಇನ್ನಷ್ಟು ನಾವು ನೋಡೋದಾದ್ರೆ, ಇದೊಂದು ಮಾನವನ ಸಹಾಯವಿಲ್ಲದೆ ವಾಯುವಿನಲ್ಲಿ ಸಂಚಾರ ಮಾಡಬಲ್ಲಂತಹ ಒಂದು ವಾಹನ. ಇದು ಸಶಸ್ತ್ರ ಪಡೆಗಳಾಗಿರುತ್ತೆ, ಏನು ನೇವಿ ಆಗಿರ್ಬೋದು, ಜೊತೆಗೆ ಭೂಸೇನೆ ವಾಯುಸೇನೆಗಳಲ್ಲಿಯೂ ಸಹಿತ ಉಪಯೋಗ ಆಗುತ್ತೆ. ಒಟ್ಟು 24 ಕಾಲ 22,000 ಅಂದರೆ 22,000 ಮೇಲೆ ಇದು ಸುಮಾರು 280 ಪರ್ ಹವರ್ ಸ್ಪೀಡ್ನಲ್ಲಿ ಹಾರಾಡಬಲ್ಲದು. ಇದು ಏನು ನಮ್ಮ ಶತ್ರುಗಳ ಬಗ್ಗೆ ಆಗಿರಲಿ, ಅಲ್ಲಿರ್ತಕ್ಕಂತಹ ಸ್ಥಳಗಳ ಬಗ್ಗೆ ಆಗಿರಲಿ, ಗುಪ್ತ ಮಾಹಿತಿಗಳನ್ನು ನಮಗೆ ರವಾನೆ ಮಾಡಲಿಕ್ಕೆ ಅನುಕೂಲವನ್ನು ಕಲ್ಪಿಸುತ್ತೆ. ಓಕೆ, ಇಷ್ಟು ಇವತ್ತಿನ ಇಂಪಾರ್ಟೆಂಟ್ ಟಾಪಿಕ್ಸು. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್.